ಮುಹೂರ್ತ ಹಾಗೂ ಚಿತ್ರೀಕರಣಗಳನ್ನು ನಿಮ್ಮಾಪುರ ಮುಂದೂಡುವುದು ಸೂಕ್ತ. ಈ ಬಗ್ಗೆ ಕೇಂದ್ರ ಸರ್ಕಾರದ ಸಿಬಿಎಫ್ಸಿ ಸಂಸ್ಥೆಯಿಂದ ಮಾಹಿತಿ ಬಂದಿದೆ. ಅದರಿಂದ ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಶೂಟಿಂಗ್ ನಡೀತಾರ, ನಾವೇನು 2 ದಿನ 3 ದಿನ 4 ದಿನ ಶೂಟಿಂಗ್ ಇರೋದು, ವಾಟ್ ಎವರ್ ದಿ ಪ್ರಿಕಾಷನ್ ಏನಿದೆ ತಗೊಂಡು ಮಾಡಲಿ ಅಂತ ಒಂದು ನಮ್ಮ ಸಲಹೆ ಅವರಿಗೆ. ಸ್ಟಾಪ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ 90% ಮುಗಿದು ಶೂಟಿಂಗ್ ನಡೆದಿದೆ. ಹೊಸದಾಗಿ ಚಿತ್ರೀಕರಣ ಮಾಡೋರು, ಮುಹೂರ್ತ ಮಾಡೋರು, ಶೂಟಿಂಗ್ ಮಾಡೋರು ಅಂತ ಇದ್ರೆ ಅದು ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಅಂತ ಒಂದು ಸಿಬಿಎಫ್ಸಿ ಡೈರೆಕ್ಷನ್ ಪ್ರಕಾರ ನಾವು ವಾಣಿಜ್ಯ ಮಂಡಳಿ ಕೂಡ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ದಯವಿಟ್ಟು ಮಾಡಬೇಡಿ ಅಂತ. ಆರನೇದಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸಭೆ ಸಮಾರಂಭಗಳಿಗೆ ಹೊರ ಊರುಗಳಿಂದ ಮಾನ್ಯ ಸದಸ್ಯರುಗಳು ಭಾಗವಹಿಸುವ ಪ್ರಯುಕ್ತ ಕೊರೋನಾ ವೈರಸ್ ಭೀತಿಯಿಂದ ಮುಂಜಾಗ್ರತಕ್ರಮವಾಗಿ ನಮ್ಮ ವಾಣಿಜ್ಯ ಮಂಡಳಿ ನಡೆಯುವಂಥ ಸಭೆಗಳು ಅಂದರೆ ಕಾರ್ಯಕರ ಸಮಿತಿ, ವಲಯ ಸಮಿತಿ, ಉಪ ಸಮಿತಿ ಮತ್ತು ಇನ್ನಿತರ ಸಭೆಗಳು ಮುಂದೂಡಲಾಗಿದೆ. ಅದೇ ರೀತಿ ನಮ್ಮ ಕನ್ನಡ ಚಿತ್ರ ನಿರ್ಮಾಪಕ ಸಂಘಗಳು ಕೂಡ ಅವ್ರು ಮಾಡಿದ್ದಾರೆ, ಅದ್ರ ಬಗ್ಗೆ ಅವರು ಮಾಹಿತಿ ಅವ್ರು ಕೊಡ್ತಾರೆ. ಕಡೆಯದಾಗಿ ಕೋಟ್ಯಾಂತರ ಬಂಡವಾಳ ಹೂಡಿ ಏಪ್ರಿಲ್ ಮೇ ತಿಂಗಳಲ್ಲಿ ಬಿಡುಗಡೆಗೆ ಅಂದರೆ ದೊಡ್ಡ ದೊಡ್ಡ ಹೈ ಬಜೆಟ್ ಪಿಕ್ಚರ್ಗೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿರುವ ಚಲನಚಿತ್ರ ನಿರ್ಮಾಪಕರುಗಳು ಕೊರೋನಾ ವೈರಸ್ ಭೀತಿಯಿಂದ ಹಾಗೂ ನಿರ್ಮಾಪಕರ ಹಿತದೃಷ್ಟಿಯಿಂದ ಚಿತ್ರದ ಬಿಡುಗಡೆ ದಿನಾಂಕವನ್ನು ಪ್ರಕಟಿಸುವ ಮುನ್ನ ಯಾವುದೇ ಗೊಂದಲಕ್ಕೆ ಒಳಗಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಯಾವುದೇ ಗೊಂದಲ ಅಂದರೆ ಡೇಟ್ ಅನೌನ್ಸ್ ಮಾಡೋದು, ಕ್ಲಾಶ್ ಆಗೋದು, ಒಬ್ಬರಿಗೆ ಇದಾಗೋದು, ಏನು ಮುಂಚೆ ರಿಲೀಸ್ ಮಾಡೋದಲ್ಲ ಅವ್ರಿಗೆ ಪ್ರಿಯಾರಿಟಿ ಕೊಟ್ಟು ಅದು ಯಾವುದೇ ಥರ ಕಾಂಟ್ರವರ್ಷಿ ಅನ್ನೋಂಗೆ ಒಂದು ಶಾಂತ ರೀತಿಯಲ್ಲಿ ಯಾವುದೇ ಬಗೆಹರಿಸ್ಕೊಂಡು ಮಾಡ್ಕೊಂಡು ಹೋಗಲಿ ಅಂತ ಒಂದು ಸಲಹೆ ಅಷ್ಟೇ ವಾಣಿಜ್ಯ ಮಂಡಳಿಯಿಂದ. ಹೌದಾ, ಇಷ್ಟೆಲ್ಲ ಹೇಳಿ ಇಷ್ಟು ವಿಚಾರಗಳನ್ನು ನಾವು ಹೇಳಬೇಕು ಅಂತಲೇ ಪತ್ರಿಕಾ ಕೊಟ್ಟು ಕರೆದಿದ್ವಿ. ಇದ್ರ ಬಗ್ಗೆ ಇನ್ನು ಉಳಿದ ಮಾಹಿತಿಗಳನ್ನು ನಮ್ಮ ವಿತರಕ ವಲಯದ ಸಮಸ್ಯೆಗಳೇನೇ ಇರ್ಬೋದು, ನಿರ್ಮಾಪಕ ಅಧ್ಯಕ್ಷರು ಕೂಡ ಕೊರೋನಾ ಬಂದಿದ್ದಾರೆ, ಖಜಾಂಚಿಗಳಾದ ಆರ್ ಎಸ್ ಗೌಡರು ಬಂದಿದ್ದಾರೆ, ನಮ್ಮ ನರಸಿಂಹರು ಎಲ್ಲ ಇದ್ದಾರೆ, ಚಿನ್ನೇಗೌಡರು ಮಾಜಿ ಅಧ್ಯಕ್ಷ ಚಿನ್ನೇಗೌಡರು ಇದ್ದಾರೆ, ಯಾವುದೋ ಒಂದು 2 ಮಾತಾಡಬೇಕು ಅಂತ ವಿತರಕ ವಲಯದ ಕಾರ್ಯದರ್ಶಿಗಳಾದ ನಮ್ಮ ಗಣೇಶ್ವರು 2 ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದೆ. ಈಗಾಗಲೇ ಸುಮಾರು ಪಿಕ್ಚರ್ಗಳಿಗೆ ವಿತರಕರು ಅಡ್ವಾನ್ಸ್ ಕೊಟ್ಟಿರ್ತಾರೆ, ಸೊ ಆ ಅಡ್ವಾನ್ಸ್ಗಳು ಕೂಡ ಮತ್ತೆ ಪಿಕ್ಚರ್ ರಿಲೀಸ್ ಮಾಡಬೇಕಾದ್ರೆ ಈಗ ಆಲ್ರೆಡಿ 2 ನಮ್ಮ ಪಿಕ್ಚರ್ಗಳು ಯಾವುದೂ ಬಿಡುಗಡೆ ಆಗಿಲ್ಲ. ಸೊ ಇನ್ನು ಮುಂದೆ ಕಂಟಿನ್ಯೂ ಯಾರ್ಯಾರು ಪಿಕ್ಚರ್ಗಳನ್ನ ತೊಗೊಂಡಿರ್ತೀರೋ ಮೊದಲನೇದಾಗಿ ಆದ್ಯತೆಯನ್ನು ಕೊಟ್ಟು ನೆಕ್ಸ್ಟ್ ಬರುವಂಥ ಸಿನಿಮಾಗಳಿಗೆ ಅದಕ್ಕೆ ಕಂಟಿನ್ಯೂಷನ್ ಮುಂದಕ್ಕೆ ಹಾಕೊಂಡು ಹೋದಾಗ ಅವಾಗ ಏನಾಗುತ್ತೆ ಅಂದರೆ 9 ಪಿಕ್ಚರು, 12 ಪಿಕ್ಚರು, 15 ಪಿಕ್ಚರು, ಈಗ ಆಲ್ರೆಡಿ 40 ಸಿನಿಮಾ ಕ್ಯೂ ಅಲ್ಲಿ ಇದೆ ಅಂತ ಗೊತ್ತಾಗಿದೆ. ಸೊ ಇನ್ನು ಎಷ್ಟು ದಿನ ಮುಂದಕ್ಕೆ ಹೋಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಈ ವೈರಸ್ ಕಂಪ್ಲೀಟ್ ಆಗಿ ಸರ್ಕಾರದಿಂದ ಆಜ್ಞೆ ಬರೋವರೆಗೂ ಯಾರೂ ಕೂಡ ಕಮಿಟ್ ಆಗಬೇಡಿ, ಯಾವುದೇ ಕಾರಣಕ್ಕೂ ಯಾರನ್ನೂ ಒಂದು ಇದು ನೋಡಿದಂಗೆ ಸರ್ಕಾರ ಆಜ್ಞೆ ಬಂದ ಮೇಲೆ ಈ ಒಂದು ಸಂಬಂಧಪಟ್ಟಂಥ ಅಡ್ವಾನ್ಸ್ ಕೊಡೋದಾಗಲಿ ಮಾಡೋದಾಗಲಿ ಮಾಡಿ ಅದೇ ರೀತಿಯಾಗಿ ವಾಣಿಜ್ಯ ಮಂಡಳಿ ಆಲ್ರೆಡಿ ಹೇಳ್ದಂಗೆ ಹೊಸ ಮುಹೂರ್ತ ಕೂಡ ಅಷ್ಟೇ ಮಾಡಿ ಮತ್ತೆ ಸಿನಿಮಾ ಮೇಲೆ ಸಿನಿಮಾ ಬಂದು ಎಲ್ಲವೂ ಒಂದು ಒಟ್ಟಿಗೆ ಒಬ್ಬರ ಮೇಲೆ ಬಿದ್ದು ಮಾಡದೇ ನಿಮಗೆ ಅದರಿಂದ ಯಾವುದೇ ಕಾರಣ ಹೊಸ ಚಿತ್ರಗಳನ್ನ ಮುಹೂರ್ತ ಮಾಡಬೇಡಿ ಅಂತ ಆಗಲೇ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಸೊ ಈ ಒಂದು ವಿಷಯವಾಗಿ ಮುಖ್ಯವಾಗಿ ಹೊಸ ಚಿತ್ರಗಳು ಯಾವುದೇ ಕಾರಣಕ್ಕೂ ಮಾಡಬೇಡಿ ಅನ್ನೋದು ಮೊದಲನೇದು. ಯಾಕಂದರೆ ಆಲ್ರೆಡಿ 60-70 ಪಿಕ್ಚರ್ ಕ್ಯೂಅಲ್ಲಿ ಇದೆ, ಆಲ್ರೆಡಿ ಇವಾಗಲೂ ಸೆನ್ಸಾರ್ ಹೋಗ್ತಾನೆ ಇದೆ, ಆದರೂ ಕೂಡ ಇನ್ನೂ ಸಿನಿಮಾಗಳು ಮಾಡ್ಕೊಂಡು ಕೂತ್ರೆ ಆಗೋದಿಲ್ಲ. ಸೊ ನೆಕ್ಸ್ಟು ರಾಜ್ಯ ಸರ್ಕಾರ ಎಲ್ಲಿವರೆಗೆ ಆಜ್ಞೆ ಕೊಡುತ್ತೋ, ಮಂದಿರಗಳ ಚಿತ್ರಮಂದಿರಲ್ಲಿ ಯಾವತ್ತು ಸ್ಟಾರ್ಟ್ ಆಗುತ್ತೋ ಅಲ್ಲಿವರೆಗೂ ಹೊಸ ಮುಹೂರ್ತಗಳು ಮಾಡಬೇಡಿ ಅನ್ನೋದು ನಾವು ಎಲ್ಲ ನಿರ್ಮಾಪಕರಿಗೂ ಮತ್ತು ವಿತರಕರಿಗಾಗಲಿ ಎಲ್ಲರೂ ಮನವಿ ಮಾಡ್ತಾ ಇದ್ದೀವಿ. ಸರ್ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರ. ಒಂದು ನಿರ್ಮಾಪಕರೇ ಆಗಲಿ ತಂತ್ರಜ್ಞರೇ ಆಗಲಿ, ವಾಣಿಜ್ಯ ಮಂಡಳಿ ನಮ್ಮ ಮಾತೃ ಸಂಸ್ಥೆ ಆದ್ದರಿಂದ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಏನು ನಮ್ಮ ವಾಣಿಜ್ಯ ಮಂಡಳಿಯಿಂದ ಏನು ಉತ್ತರ ಸಿಗ್ಬೋದು ಈ ಕೊರೋನಾ ಎಫೆಕ್ಟ್ ಬಗ್ಗೆ ಅನ್ನೋದು ಎಲ್ಲರೂ ಒಂದು ಗೊಂದಲ ಇತ್ತು. ನಮಗೆ ಕೆಲವು ಕಾಗದ ಮುಖಾಂತರ ಕೂಡ ಇವಾಗ ಮೊನ್ನೆ ಬಿಡುಗಡೆ ಆದಂಥ ಚಿತ್ರಗಳನ್ನ ಅದ್ರ ಬಗ್ಗೆನೂ ನಮಗೆ ಕಾಗದ ಪತ್ರ ಮುಖಾಂತರ ಕೊಟ್ಟಿದ್ದರು. ನಾವು ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಲ್ಲಿ ಇದನ್ನು ಒಂದು ನಿರ್ಮಾಪಕರಿಗೆ ಆಗಲಿ ತಂತ್ರಜ್ಞರ ಒಂದು ಚಿತ್ರರಂಗಕ್ಕೆ ಒಂದು ಸಂದೇಶ ನಾವು ಕೊಡಬೇಕಾಗುತ್ತೆ. ಅದು ಒಂದು ಜಂಟಿ ಪತ್ರಿಕಾಗೋಷ್ಠಿ ಕರೆಯೋಣ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಮನವಿ ಮಾಡಿಕೊಂಡಾಗ ಅಧ್ಯಕ್ಷರು ಒಪ್ಪಿ ಎಲ್ಲ ಒಪ್ಕೊಂಡ್ರು ನಮ್ಮ ಪದಾಧಿಕಾರಿಗಳಲ್ಲಿ ಮಾತಾಡಿದಾಗ. ಹಾಗೆ ನಾನು ಹೇಳೋದೇನೆಂದರೆ ನಮ್ಮ ಕೆಲವು ವಿಷಯಗಳು ನಮ್ಮ ಕಾರ್ಯದರ್ಶಿಗಳು ಅಧ್ಯಕ್ಷರು ಎಲ್ಲ ತಿಳಿಸಿದ್ದಾರೆ ನಮಗೆ. ಸೊ ನಾವು ಸರ್ಕಾರ ಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ರೀತಿಯ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರೋದ್ರೆ ನಾನು ಅವ್ರನ್ನ ಅಭಿನಂದನೆ ಮಾಡ್ತೀನಿ. ಯಾಕೆಂದರೆ ಎಲ್ಲ ಬಂದ ಮೇಲೆ ಮಾಡೋದಕ್ಕಿಂತ ಬರೋದಕ್ಕಿಂತ ಮುಂಚಿತವಾಗಿಯೇ ಈ ಒಂದು ಅವರು ಒಂದು ನಿರ್ಧಾರ ತೊಗೊಂಡಿರೋದು ಭಾಳ ಒಳ್ಳೆಯ ವಿಷಯ. ಏಕೆಂದರೆ ಜನ ಜಾಸ್ತಿ ಸೇರಿದಷ್ಟು ಒಂದು ಚಿತ್ರೀಕರಣ ಇರ್ಬೋದು, ಮಾಲ್ ಇರ್ಬೋದು, ಚಿತ್ರಮಂದಿರ ಇರ್ಬೋದು, ಎಲ್ಲ ಕಡೆ ಜನ ಸೇರ್ತಿರೋವಂಥ ಒಂದು ಜಾಗಗಳು. ಸೊ ಇಲ್ಲಿ ಇದು ಅಲ್ಲಿ ಯಾರು ಚಿತ್ರೀಕರಣ ಚಿತ್ರಮಂದಿರ ಬಂದ್ ಮಾಡಬೇಕು, ಮಾಲ್ ಬಂದ್ ಮಾಡಬೇಕು ಅಂತ ಒಳ್ಳೆಯ ನಿರ್ಧಾರ ತೊಗೊಂಡು ಮುಖ್ಯಮಂತ್ರಿಗಳು ಎಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ತಿಳಿಸಿರೋದ್ರಿಂದ ನಾವು ಅದನ್ನು ನಾವು ಸ್ವಾಗತಿಸಿ ಚಿತ್ರಮಂದಿರ ಕೂಡ ನಮ್ಮ ಪ್ರದರ್ಶಕರ ಅಧ್ಯಕ್ಷರೇ ಇರೋದ್ರಿಂದ ಚಿತ್ರಮಂದಿರ ಕೂಡ ಕ್ಲೋಸ್ ಆಗಿದೆ. ಸೊ ಚಿತ್ರೀಕರಣ ನಡೀತಾ ಇದೆಯೇ, ಹೊಸ ನಿರ್ಮಾಪಕರು ಮುಂದೆ ಚಿತ್ರೀಕರಣ ಮಾಡಬೇಕು ಅಂದರೆ ಭಾಳ ಅದನ್ನು ನಿಲ್ಲಿಸೋದೇ ಭಾಳ ಒಳ್ಳೆಯದು ಸದ್ಯಕ್ಕೆ.
ಯಾಕಂದ್ರೆ ಇವಾಗ ಒಂದು ಒಂದು ವಾರಕ್ಕೆ ಒಂದು 8-10 ಬಿಡುಗಡೆ ಚಿತ್ರಗಳು ಬಿಡುಗಡೆ ಆಗ್ತಿದ್ದು, ಈಗ ಇದು ಯಾವ ರೀತಿ ಮುಂದುವರಿತಿ ಅಂತ ನಾವು ಹೇಳಲಿಕ್ಕಾಗಲ್ಲ. ಇವಾಗ ನಮಗೆ ಕೆಲವು ಸ್ಕೂಲ್ಗಳ 31st ಕೂಡ ಸರ್ಕಾರ ರಜೆ ಘೋಷಿಸಿದೆ. ನಮ್ಮ ಚಿತ್ರಮಂದಿರಕ್ಕೆ ಒಂದು ವಾರ ಅಂತ ಇತ್ತು, ಒಂದು ವಾರ ಆಯ್ತಾ ಬಂತು, ಇದಿನ್ನೂ ಮುಂದುವರಿಯೋ ಸಾಧ್ಯತೆ ಇದು ಇರಬಹುದು ಅನಿಸುತ್ತೆ. ಮುಖ್ಯಮಂತ್ರಿಗಳು ನಮ್ಗೆ ಇನ್ನೂ ಆದೇಶ ಮುಖ್ಯಮಂತ್ರಿ 31st ಕೊಟ್ಟಿದ್ದಾರೆ, ಅದ್ರ ಮೇಲೆ ಮುಂದುವರಿತಾ ಇಲ್ವಾ ಅನ್ನೋದು ನಾವು ಇವಾಗ ಮುಖ್ಯಮಂತ್ರಿಗಳು ಅವ್ರು ಏನು ಆದೇಶದ ಮೇಲೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಯಾಕೆ ಮುಂದುವರೆದಷ್ಟು ಚಿತ್ರರಂಗಕ್ಕೆ ಸಾಕಷ್ಟು ಈಗಾಗಲೇ ನಷ್ಟ ಆಗ್ತಾ ಇದೆ. ಈಗ ನಾವು ಈ ವಾರದ್ದು ಅಂತ ತಿಳ್ಕೊಳ್ಲಿಕ್ಕಾಗಲ್ಲ, ಲಾಸ್ಟ್ ದ್ರೋಣ ಪಿಕ್ಚರ್ ರಿಲೀಸ್ ಆಯಿತು, ಅದ್ರ ಜೊತೆ ಸಾಕಷ್ಟು ಪಿಕ್ಚರ್ಗಳು ಬಿಡುಗಡೆ ಆಯಿತು, ಅವ್ರಿಗೂ ಕೂಡ ಸಾಕಷ್ಟು ನಷ್ಟ. ಅಲ್ಲಿಂದ ನಾವು ನಷ್ಟ ತಗೋಬೇಕಾಗುತ್ತೆ, ಕೊರೋನಾ ಎಫೆಕ್ಟ್ ಅಲ್ಲಿ ಎಲ್ಲಿಂದ ಬಂತು, ಟೋಟಲ್ ಚಿತ್ರರಂಗಕ್ಕೆ ಎಷ್ಟು ನಷ್ಟಗಳಾಗ್ತಿದೆ ನಿಮಗೂ ಚಿತ್ರ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಹಾಗೆ ನಾವು ಚಿತ್ರಮಂದಿರಗಳು ಯಾವಾಗ ಓಪನ್ ಮಾಡಬೇಕು ಅನ್ನೋದು ಸರ್ಕಾರ ನಾವು ತಿಳಿಸಿದಾಗ, ನಾವು ಅದನ್ನು ಓಪನ್ ಮಾಡಿದಾಗ ಆ ಚಿತ್ರದಲ್ಲಿ ಬಿಡುಗಡೆ ಆಗಿದ್ದಂಥ ಚಿತ್ರಗಳು ಹಾಗೇ ಒಂದು ವಾರ ಕಂಟಿನ್ಯೂ ಆಗಬೇಕು ಅಂತ ನಮ್ಮ ಪ್ರದರ್ಶಕರು ಆಲ್ರೆಡಿ ನಮ್ಮ ಅಧ್ಯಕ್ಷರು ಲೆಟ್ರ್ ಬರೆದಿದ್ದಾರೆ. ಹಾಗೆ ನಮ್ಮ ನಿರ್ಮಾಪಕರು ಕೂಡ ನಾವು ಮನವಿ ಮಾಡ್ಕೊಳ್ತೀನಿ, ಯಾಕೆಂದ್ರೆ ನಮ್ಮನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು, ಆ ಟೈಮಲ್ಲಿ ನಾನು ಬಿಡುಗಡೆ ಮಾಡಬೇಕು, ನಾನು ಆ ಚಿತ್ರಮಂದಿರ ಬೇಕು ಅಂತಂದರೆ ಇವಾಗ ಬಿಡುಗಡೆ ಆಗಿರ್ತಕ್ಕಂಥ ನಿರ್ಮಾಪಕರಿಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಯಾವುದೇ ನಿರ್ಮಾಪಕರು ಇರ್ಬೋದು, ಆ ದೊಡ್ಡ ಚಿತ್ರ ಇರ್ಬೋದು, ಚಿಕ್ಕಚಿತ್ರ ಇರ್ಬೋದು, ಇವಾಗ ಬಿಡುಗಡೆ ಸುವಾರ್ದಿನ ಇರ್ಬೋದು, ಆಮೇಲೆ ನರಗುಂದ ಯಾವುದೋ ಪಿಕ್ಚರ್ ಇದೆ ಆಯಿತು, ಇನ್ನೊಂದು 2-3 ಪಿಕ್ಚರ್ ಬಿಡುಗಡೆ ಆಗಿದೆ. ಯಾವಾಗ ರನ್ನಿಂಗ್ ಇದೆಯೋ ಒಂದು ವಾರನಾದರೂ ಅವ್ರಿಗೆ ಸಪೋರ್ಟ್ ಮಾಡಬೇಕಂತೆ, ಅದ್ರ ಜೊತೆಗೆ ಪ್ರದರ್ಶನ ಕೂಡ ಸಪೋರ್ಟ್ ಮಾಡ್ತಾರೆ, ಆಮೇಲೆ UFOಕ್ಕೆ ಒಂದು ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗೂ ಇದೆ. ನಾವು ಎಲ್ಲರೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ವಿ. ಪತ್ರಿಕಾವರು ಕೂಡ ನಾವೇನು ಅವರು ಒಂದು ವಾರ ಪತ್ರಿಕೆನ ಜಾಹೀರಾತನ್ನು ಕೊಟ್ಟಿದ್ರು, ಸೊ ಅದು ನಮಗೆ ಅದು ಒಂದು ಒಂದೇ ಹೆಸರು ಕ್ಲೋಸ್ ಆದ್ರಿಂದ ಅದು ಅಷ್ಟೊಂದು ನಮ್ಗೆ ಉಪಯೋಗ ಆಗಿಲ್ಲ. ನೆಕ್ಸ್ಟು ಪತ್ರಿಕೆಯವರು ಮಾತ್ರವಾದರೂ ಕೂಡ ಅವ್ರ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಂದ್ರೆ ಅವರು ಕೂಡ ಸಹಕರಿಸ್ಬೇಕಾಗುತ್ತೆ. ಹೀಗೆ ಪ್ರತಿಯೊಬ್ಬರು, ಯಾಕೆಂದರೆ ಒಂದು ಚಿತ್ರೀಕರಣ ನಡಿಬೇಕಂದ್ರೂ ಕೂಡ ಆ ಚಿತ್ರೀಕರಣದಲ್ಲಿ ಒಂದೆರಡು ದಿವಸ ಇದ್ರೆ ಅವ್ರು ಮಾಡ್ಕೊಳ್ಳಿ. ಆ ಟೈಮಲ್ಲಿ ಏನೇನು ನಮ್ಮ ಕಾರ್ಯದರ್ಶಿಗಳು ಹೇಳ್ದಂಗೆ ಏನೇನು ಅದು ಪ್ರಿಕಾಷನ್ಸ್ ಅವ್ರು ಮಾಡ್ಕೋಬೇಕು, ಆ ಪ್ರಿಕಾಷನ್ಸ್ ಮಾಡಿಕೊಂಡೇ ಮಾಡಬೇಕಾಗತ್ತೆ. ಇವಾಗ ಮೊನ್ನೆ ನಾನು ಡೆಲ್ಲಿಗೆ ಹೋಗಿದ್ದೆ, ಏರ್ಪೋರ್ಟಿಂದ ಬರಬೇಕಾದ್ರೆ ಪ್ರತಿಯೊಂದು ಕೂಡ ಚೆಕ್ ಮಾಡಿದ್ರು, ಪ್ರತಿಯೊಂದು ಪ್ರಿಕಾಷನ್ಸ್ ಒಂದು ಅಪ್ಲಿಕೇಶನ್ ಮುಖಾಂತರ ಕೊಟ್ಟಿದ್ರು. ಇದರಲ್ಲಿ ಯಾವುದೇ ತಪ್ಪು ಅದರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೋದು ಅಂತಲೂ ಕೂಡ ಒಂದು ಪಾಯಿಂಟ್ ಹಾಕಿದ್ದಾರೆ. ಏರ್ ನಾವು ಫ್ಲೈಟ್ ಹಿಡಿದು ಹೊರಗಡೆ ಬರಬೇಕಂದ್ರೆ ನಮ್ಮನ್ನು ಚೆಕ್ ಮಾಡ್ತಾರೆ. ಸೊ ಏನಕ್ಕೆ, ಪ್ರತಿಯೊಬ್ಬರ ಆರೋಗ್ಯನೂ ಚೆನ್ನಾಗಿರಬೇಕು, ಒಬ್ಬರಿಂದ ಒಬ್ಬರಿಗೆ ಕಾಯಿಲೆ ಹರಡಬಾರದು ಅನ್ನೋ ದೃಷ್ಟಿಯಿಂದ ಮಾಡ್ತಾವ್ರೆ. ಆದರೆ ಅದೇ ಥರ ನಮ್ಮ ಚಿತ್ರರಂಗದ ಎಲ್ಲ ನಿರ್ಮಾಪಕರು ಇರ್ಬೋದು, ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಏನು ಸರ್ಕಾರ ಪ್ರಿಕಾಷನ್ಸು ಮಾಡಬೇಕು ಅಂತ ವಹಿಸ್ಕೊಂಡಿದ್ದು ಹೇಳಿದೆಯೋ ಅದನ್ನು ಎಲ್ಲರೂ ಕೂಡ ಅದನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನು ಮುಚ್ಚುತ್ತೇನೆ. ಈ ಕರೋನಾ ಅಡ್ಮಿಷನ್ ಏನು ಕೇಸ್ಗಳು ಕಮ್ಮಿ ಆದಮೇಲೆ ಮಾತ್ರ ಇದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟು ಬೆಳಗ್ಗೆ. ಯಾಕೆಂದರೆ ಏನು ಇನ್ಕ್ರೀಸ್ ಆಗ್ತಾ ಇದೆ, ಕೇಸಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ರೆ ಇನ್ನು ಕೇರ್ ಜಾಸ್ತಿ ತೊಗೊತಾ ಇರ್ತಾರೆ. ಡಿಕ್ರೀಸ್ ಆದಮೇಲೆ ಯಾವುದೇ ಅಂದರೆ ಡಿಕ್ರೀಸ್ ಆದಮೇಲೆ ನಾನು ತೀರ್ಮಾನ ತೊಗೊತೀನಿ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ನನಗೆ. ಒಂದು ಇನ್ನೊಂದು ವಿಚಾರ ಕಳೆದಾಗಿ ಒಂದು ಒಳ್ಳೆ ವೆರಿ ಇಂಪಾರ್ಟೆಂಟ್ ಅಂದರೆ ಏನಂದರೆ ಪ್ರಪಂಚ ತಾವು ಓದಿದ್ದೀರಾ, ಈ ವೈದ್ಯಕೀಯ ನಮ್ಮ ಮೆಡಿಕಲ್ ಮಿನಿಸ್ಟರ್ ಡಾಕ್ಟರ್ ಸುಧಾಕರ್ ಅವರು ಮತ್ತು ಶ್ರೀರಾಮ್ ಅವರು ತಗೊಂಡ ನಿರ್ಧಾರಗಳನ್ನು ಎಲ್ಲರೂ ಪ್ರಶಂಸೆ ಮಾಡಿದೆ. ನಾನು ವಾಣಿಜ್ಯ ಮಂಡಳಿ ಪರವಾಗಿ ಚಿತ್ರದುರ್ಗ ಪರವಾಗಿ ಅವ್ರಿಗೆ ನಾವು ಅಭಿನಂದಿಸ್ತೀವಿ. ಅವ್ರು ತಗೊಂಡಿದ್ದ ನಿರ್ಧಾರಗಳು, ಬಿಟ್ಟ ಕೆಲಸಗಳು, ನಾವೆಲ್ಲ ಮುಂಜಾಗ್ರತೆ ಮಾಡೋಕ್ಕೆ ನಾವು ಅವ್ರಿಗೆ ಅವ್ರ ಬೆನ್ನೆ ನಾವು ಕೂಡ ಇದ್ದೀವಿ, ನಮ್ಮದು ಸಪೋರ್ಟ್ ಕೂಡ ಇದೆ. ಅವ್ರು ಮಾಡಿದಂಥ ಕೆಲಸ ಇಡೀ ಜನ ಪ್ರಶಂಸೆ ಮಾಡ್ತಾರೆ. ಅವ್ರಿಗಿಂತ ಕೂಡ ನಾವು ಡಾಕ್ಟರ್ ಸುಧಾಕರ್ ಅವ್ರಿಗು ಹಾಗೂ ಶ್ರೀರಾಮ ಮುಖ್ಯಮಂತ್ರಿಗಳು ಕೂಡ ಯಡಿಯೂರಪ್ಪನವರು ಕೂಡ ನಾವು ಅಭಿನಂದಿಸ್ತೀವಿ. ವಾಣಿಜ್ಯ ಮಂಡಳಿ ಪರವಾಗಿ ಚಿತ್ರದುರ್ಗ ಪರವಾಗಿ ಇಷ್ಟಪಟ್ಟು ಹೇಳಕ್ಕೆ ನರಗುಂದ ಆಗಿರ್ಬೋದು, ಲವ್ ಮಾಕ್ತಾ ಇರ್ಬೋದು, ಇವೆಲ್ಲ ಸಿನಿಮಾಗಳು ಡೇಟ್ ಆಗಕ್ಕಿಂತ ಮುಂಚೆ ವಾಣಿಜ್ಯ ಮಂಡಳಿಗೆ ಬಂದು ಯಾವ ಪಿಕ್ಚರ್ ಕಂಟಿನ್ಯೂಷನ್ ಇದೆ, ನೆಕ್ಸ್ಟ್ ಯಾರ್ಯಾರು ಬರ್ತಾ ಇದಾರೆ, ಒಂದೇ ದಿವಸ ದೊಡ್ಡ ದೊಡ್ಡ ಸಿನಿಮಾ ಒಟ್ಟಿಗೆ ಅನೌನ್ಸ್ಮೆಂಟ್ ಮಾಡೋದ್ರಿಗೆ ಗ್ಯಾಪ್ ತಗೊಂಡು ಮಾಡೋದಕ್ಕೋಸ್ಕರನೇ ಈ ಸಬ್ ಈ ಗೋಷ್ಠಿ ಮಾತಾಡಿದ್ರು. ನಿರ್ಮಾಪಕರು ಸರ್ ಈಗ ಅವ್ರುಗಳು ಕೂಡ 50-60 crore ಹಾಕಿ ಅವರು ಸಿನಿಮಾ ಬಂಡವಾಳ ಮಾಡಿರೋರು, ಅವ್ರಿಗೂ ಗೊತ್ತಿರುತ್ತೆ ವೈರಸ್ ಇದ್ದಾಗ ರಿಲೀಸ್ ಮಾಡ್ಬೇಕು ಏನಂತ ಏನು ಅನ್ನೋದು. ವಾಣಿಜ್ಯ ಮಂಡಳಿ ಜೊತೆ ಸತತವಾಗಿ ಸಂಪರ್ಕದಲ್ಲಿದ್ದಾರೆ, ಎಲ್ಲ ನಿರ್ಮಾಪಕರ ಜೊತೆ ಮಾತುಕತೆ. ನಿನ್ನೆಯಷ್ಟೇ ಮಾಧ್ಯಮಕ್ಕೆ ಕೆಲ ನಿರ್ಮಾಪಕರು ನಿರ್ದೇಶಕರು ಕೂಡ ಇಲ್ಲ ನಾವು 19 ಬರೋದು ಕನ್ಫರ್ಮ್ ಅಂತ. ಥಿಯೇಟರ್ ಓಪನ್ ಆಗಿಲ್ಲ ಅಂದ್ರೆ ಎಲ್ಲಿಂದ ಬರ್ತಾರೆ ಒಂದು 1 minute ಸರ್? ಸರ್ಕಾರದಿಂದ ಆಗ್ಲೇ ಬರ್ಬೇಕು ಫಸ್ಟ್ ಯಾವತ್ತು ಓಪನಿಂಗ್ ಅನ್ನೋದು ಇನ್ನೂ ನಮಗೆ 31st ಕ್ಲಿಯರ್ ಆಗಿ ಮುಂದೆ ಎಷ್ಟು ದಿನ ಓಪನ್ ಆಗುತ್ತೆ ಅನ್ನೋದು ಇನ್ನೂ ನಮ್ಗೆ ಗೊತ್ತಿಲ್ಲ. ಅವತ್ತಿಂದ
ಸಿಚುವೇಶನ್ಸ್ ಹೆಂಗಿರುತ್ತೋ ಅದನ್ನ ನೋಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಅನ್ನ ಸರ್ಕಾರದಿಂದ ಆಜ್ಞೆ ಹೊರಡಿಸ್ತಾರೆ. ಅದಾದಾಗ ಒಂದು ವಾರ ಯಾವುದೇ ಕಾರಣಕ್ಕೂ ಈ ಓಡ್ತರ ಸಿನಿಮಾನೇ ಕಂಟಿನ್ಯೂ ಮಾಡಬೇಕು ಅಂತ ಪ್ರತಿ ಚಿತ್ರಮಂದಿರಕ್ಕೂ ಪತ್ರ ಬಂದು ನಾವು ಅವ್ರಿಗೆ ತಿಳಿಸಿದ್ವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂಷನ್ ಯಾರ್ಯಾರು ಸಿನಿಮಾ ಬರಬೇಕೋ ವಾಣಿಜ್ಯ ಮಂಡಳಿಗೆ ಬಂದರೆ ಈಗ ಎಲ್ಲರೂ ನಮ್ಮ ಹತ್ರ ಬಂದು ಸಂಪರ್ಕ ಬರ್ತಾರೆ, ನಿನ್ನ ಸಿನಿಮಾ ಯಾವಾಗ ಬರೋದು, ನಿನ್ನ ಸಿನಿಮಾ ಯಾವಾಗ ಬರೋ ಡೇಟ್ ಅಂದ್ಕೊಂಡಿದ್ದಾರೆ ಅಂತೇಳಿ ಅವ್ರವ್ರನ್ನೇ ನಿರ್ಮಾಪಕರ ಒಂದು ಸಭೆಯನ್ನು ಕರೆದು ನಿಮ್ಮ ರಾತ್ರಿ ಕೂತ್ಕೊಂಡು ಯಾವ ಡೇಟ್ ನೀವು ನೀವು ಬನ್ನಿ ಅಂತೇಳಿ ಒಂದು ಡಿಸಿಷನ್ ತಗೊಂಡು ಮಾಡ್ಕೊಂಡು ಹೋದಾಗ ಎಲ್ರಿಗೂ ಒಳ್ಳೇದು. ಬಂದ್ರೆ ಸಬ್ಸ್ಕ್ರೈಬ್ ಒಂದೆರಡು ಸಹ ಶೂಟಿಂಗ್ ಇರುತ್ತೆ, ಹೊರ ರಾಜ್ಯಗಳಿಂದ ಕಲಾವಿದರು ಬಂದಿರ್ತಾರೆ, ಟಿವಿ ಸೀರಿಯಲ್ ಇಲ್ಲೇ ಮಾಡ್ತಿರೋದು. ಸೊ ಅದಕ್ಕೆ ಸ್ವಲ್ಪ ಒಂದು ಡೇಟ್ಗಳು ಅಡ್ಜಸ್ಟ್ ಮಾಡ್ಬೋದು, ಸಿನಿಮಾಗಳಿಗೆ ಅಡ್ಜಸ್ಟ್ ಮಾಡಕ್ ಆಗಲ್ಲ. ಅದರಿಂದ ಅಂತವ್ರು ಮಾತ್ರ ಹೇಳ್ತಾ ಇರೋದು ಹೊಸ ಚಿತ್ರಗಳು ಪ್ರಾರಂಭ ಮಾಡದೇ ಬೇಡ ಅನ್ನೋದು ನಡೀತದೆ, ಕಮ್ಮಿ ನಡೀತಾ ಇದೆ. ಕೋಟಿ ಒಬ್ಬ ಹೋಗ್ಬೇಕಿತ್ತು ಅವ್ರು ನಿಲ್ಸಿದ್ದಾರೆ, ರಾಬರ್ಟ್ ಗೋಲ್ಬೇಕು ಶೂಟಿಂಗ್ ಮಾಡ್ಬೇಕಿತ್ತು ಅವ್ರು ನಿಲ್ಸಿದ್ದಾರೆ, ಸುಮಾರು ನಿಲ್ಸಿದ್ದಾರೆ, ಕೆಲವು ಬೆಂಗಳೂರಿನ ಮಾಡಂತ ಮಾಡ್ತಿದ್ದಾರೆ, ಅವರು ಕೂಡ ನಿಲ್ಲಿಸ್ತಾರೆ, ಮುಗಿದೋಗ್ಬಿಡ್ತದೆ ಅವ್ರು. ಒಂದು ವಿಷಯ ನಾನು ಪ್ರಸ್ತಾವ ಮಾಡ್ತೀನಿ ಇಲ್ಲಿ, ಏನಂದ್ರೆ ಒಂದ್ಸರಿ ಒಂದು 15 ದಿವಸ ಸಿನಿಮಾ ನಿಂತ್ರೆ ಹತ್ತು ರಿವೈವ್ ಆಗ್ಬೇಕಾದ್ರೆ 2-3 ತಿಂಗಳಾಗುತ್ತೆ. ಏಕಾಏಕಿ ಪ್ರತಿ ಒಂದು ರಿವೈವ್ ಆಗೋರು ಬಿಸ್ನೆಸ್ ಟೈಮ್ ಇರುತ್ತೆ. ನಾವು ಏಕಾಏಕಿ ಓಪನ್ ಮಾಡಿದ ತಕ್ಷಣ ಜನ ಬಂದ್ಬಿಡ್ತಿರೋದಲ್ಲ, ಜನದ ಭಯ ಹೋಗ್ಬೇಕು. ಈ ಕರೋನಾ ಎಫೆಕ್ಟ್ ಇಲ್ಲ ಅನ್ನೋ ಜನಗಳಿಗೆ ಖಾತ್ರಿ ಆದ್ಮೇಲೆ ಜನಗಳು ಬರೋದು. ಅದರಿಂದ ಯಾರ್ಯಾರ ಬಗ್ಗೆ ರಿಸ್ಕ್ ತಗೊಳಕ್ ಹೋಗಲ್ಲ, ಏಕಾಏಕಿ ಒಂದೇ ಸರಿ ಓಪನ್ ಮಾಡ್ಬಿಡ್ತಾರ. ಬಡ್ಡಿ ಕಟ್ಟೋದು ಯಾರಪ್ಪ, ಬಡ್ಡಿ ಇಂಟ್ರೆಸ್ಟ್ ಯಾರು ಬಿಡ್ತಾರೆ? 50 ಕೋಟ್ಯಾಂತರ ರೂಪಾಯಿ ಬಡ್ಡಿ ಕಟ್ತಾ ಇದಾರೆ ನಮ್ಮ ನಿರ್ಮಾಪಕರು. ಇವತ್ತು ಇವತ್ತು ತಾಯಿ ರೆಡಿಯಾಗಿ ರಿಲೀಸ್ ಇದೆ, April 9ಗೆ ದೊಡ್ಡ ಸಿನಿಮಾ ರಿಲೀಸ್ ಆಗ್ಬೇಕಾಯ್ತು, ಕೋಟಿಗೊಬ್ಬ 3 ರಿಲೀಸ್ ಆಗ್ಬೇಕಾಯ್ತು, ಇವರತ್ನ ರೆಡಿ ಆಗ್ತಾ ಇದೆ. ಎಷ್ಟು KGF 2 ಎಷ್ಟು 106 ಕೋಟಿ ಹಾಕಿದ್ದಾರೆ. ಅವ್ರ ಬಡ್ಡಿಗಳು ಎಷ್ಟಾಗುತ್ತೆ ಎಲ್ಲ ಒಂದು 6-5 ತಿಂಗಳು ಮುಂದೆ ಕೊಟ್ಟೋಗ್ಬಿಟ್ರೆ ಅವ್ರಿಗೆ ಅಸ್ಲು ಕೂಡ ಬರೋದಿಲ್ಲ. ಆ ಥರ ಒಂದು ಸಿಚುವೇಶನ್ಸ್ ಇದೆ, ನೋಡಿಕೊಂಡು ಎಲ್ಲರೂ ಮಾಡಬೇಕು ಅನ್ನೋಕ್ಕೋಸ್ಕರ. ಗ್ರಾಮಾಂತರ ಚಿತ್ರಮಂದಿರಗಳು ಮಾಲೀಕರು ನನಗೆ ಫೋನ್ ಮಾಡ್ತಾ ಇದ್ದಾರೆ, ಈ ತಿಂಗಳು ನಾವು ಸಂಬಳ ಕೊಡೋಕ್ಕಾಗಲ್ಲ ಅಂತ. ಸಾಕಷ್ಟು ಚಿತ್ರಮಂತ ಅದ್ರ ಮೇಲೆ ಲೈವ್ಲಿಹುಡ್ ಇದೆ, ಅಂಥವ್ರು ಭಾಳ ಕಷ್ಟಪಡ್ತಾ ಇದ್ದಾರೆ. ಬರೀ ನಾವು ಒಂದೇ ಕಡೆ ಯೋಚನೆ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಎಫೆಕ್ಟ್ ಆಯ್ತು, ಚಿತ್ರಮಂದಿರ ಚೈನ್ ಎಫೆಕ್ಟ್ ಆಗ್ತಾ ಇದೆ. ಅದರಿಂದ ನಾವು ಎಲ್ಲರೂ ಮಾತು ಕೇಳ್ಕೊಂಡು ಎಲ್ಲ ಸಾಮೂಹಿಕವಾಗಿ ನಿರ್ಧಾರ ಮಾಡಬೇಕು ಹೊರತು ನನ್ನ ನಿರ್ಧಾರನೇ ಬೆಸ್ಟ್ ಅನ್ನೋದು ಕೇಳಿಸ್ತಾರೆ. ಎಲ್ಲರೂ ಕೂತ್ಕೊಂಡು ನಾವು ತಿಳ್ಕೊ ನಿರ್ಧಾರ ಮಾಡ್ಕೊಬೋದು, ಎಲ್ಲರೂ ಕರಿತೀವಿ ನಾವು. ಮತ್ತೊಂದ್ಸರಿ ಈ ಒಂದು ಎಫೆಕ್ಟ್ ಹೋದ್ಮೇಲೆ ಖಂಡಿತ ಒಂದು ಮೀಟಿಂಗ್ ಮಾಡಿ ನಿಮ್ಮನ್ನು ಕರಿತೀವಿ, ಹೇಳ್ತೀವಿ. ಮುಖ್ಯಮಂತ್ರಿಗಳು ಸಲ್ಸಿದ್ದೀವಿ, ಅದ್ರ ನೆಕ್ಸ್ಟ್ ಮೀಟಿಂಗ್ ಬಂದಾಗ ರಾಜ್ಯ ಸರ್ಕಾರಕ್ಕೆ, ಯಾಕೆಂದ್ರೆ ಸರ್ಕಾರ ಭಾಳ ಬ್ಯುಸಿ ಇದೆ ಈ ಟೈಮಲ್ಲಿ, ನಮ್ಮ ಹತ್ರ ಮೀಟಿಂಗ್ ಆಗ್ತಾ ಇಲ್ಲ. ಮತ್ತೆ ನಾವು ಮೀಟಿಂಗ್ ಸರ್ದಾಗ ಅದ್ರ ಪ್ರಸ್ತಾವನೆ ಮಾಡ್ತೀವಿ, ಯಾಕಂದ್ರೆ ಆಯಾ ನಿರ್ಮಾಪಕರು ರಿಯಂಬರ್ಸ್ ಮಾಡ್ಬೇಕು ಕೇಳ್ಕೊಂಡಿದ್ದೆ. ಅದನ್ನ ಅದಕ್ಕೋಸ್ಕರ ಆ ಒಂದು ತೊಂದರೆ ಆಗ್ಬಾರ್ದು ಅಂತ ಆ ನಿರ್ಮಾಪಕರನ್ನೆಲ್ಲ ಕರೆದು ಮಾತಾಡ್ತೀವಿ ಅಂತ ನಿಮ್ಗೆ ಹೇಳ್ತಾ ಇದ್ದಾರೆ. ಮುಂದೆ ಇಲ್ಲಿಂದ ಕರ್ಸ್ಕೊಂಡು ಮಾಡ್ತೀನಿ. ಮುಂದೆ ಕಾದು ನೋಡಿ, ಈಗ ಯಾಕೆಂದ್ರೆ ನಮ್ಮ ಮಾಜಿ ಅಧ್ಯಕ್ಷ ಬರ್ಗೆ ಬಗ್ಗೆ ಹೇಳ್ತಾರೆ, ಅವ್ರು ಕೇಳಿ ಹೇಳಿ ಪಾಂಡುರಂಗ ಸರ್ ವೇಟ್ ಮಾಡಿ ನೋಡಿ ಅಂತ ನೀವೆಲ್ಲ ಹೇಳ್ತಾ ಇದ್ರಿ. ನಿಜ ಈಗ ಅನೌನ್ಸ್ ಮಾಡಿರ್ತಾರೆ ಅವ್ರ ಗತಿ ಏನು ಅಂತ, ಈಗ ರಿಲೀಸ್ ಆಗಿದ್ರೆ ಅವ್ರ ಗತಿ ಏನಾಗ್ಬೇಕು, ಎಲ್ಲವನ್ನೂ ಕೂಡ ಮುಂದೆ ಮಾತುಕತೆ ಮೂಲಕ ಕೂತ್ಕೊಂಡು ಬಗೆಹರಿಸೋಣ. ಯಾವುದು ಕೂಡ ಕೈಲಿ ಆಗಲ್ಲ ಅಂತ ಹೇಳೋದಿಲ್ಲ, ಖಂಡಿತ ಹಿಂದೆ ಕೂಡ ಇಷ್ಟೊತ್ತರೆ ಆಗಿದೆ. ಅಂದ್ರೆ ಇದು ವಿಚಿತ್ರ ಪ್ರಸಂಗ ಆಯ್ತು, ಈ ಪ್ರಸಂಗ ಇದುವರೆಗೂ ಸುಮಾರು 100 ವರ್ಷ ಬಂದಿರಲಿಲ್ಲ. ಇದು ಇಡೀ ಭಾರತ ದೇಶ ಒಂದೇ ಇಲ್ಲ, ಇಡೀ ವಿಶ್ವದಲ್ಲೂ ವ್ಯಾಪಿಸ್ಕೊಂಡಿದೆ. ಅದೇ ಫಸ್ಟ್ ಇದರಿಂದ ನಾವು ಹೊರಗಡೆ ಬರೋಣ, ಆಮೇಲೆ ಉಳ್ಕೊಂಡಾಗ ನಾವು ಮಾತಾಡೋಣ. ನಾಳೆ ಇವತ್ತು ಯಾಕೆ ವೆಚ್ಚ ಮಾಡೋಣ, ಉಳ್ಕೊಳ್ಳಿಕ್ಕೆ ಏನ್ ಬೇಕಾದ್ರೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು.
ಎಲ್ಲ ಕರೆಸ್ಪಾಂಡೆನ್ಸ್ ಇಮೇಲ್ ಅಲ್ಲೇ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ, ಕಳಿಸ್ತೇ ಬೇಡಿ ಅಂತ ಹೇಳ್ತಾರೆ. ಪ್ರೆಸ್ ಮೀಟ್ ಮಾಡ್ತಾ ಇದೀರಾ ನೀವು? ಇಮೇಲ್ ಮಾಡಿ ಶೂಟ್ ಮಾಡಿ ಕಳಿಸಿ ಅಂದ್ರೆ ಕಳಿಸ್ತೀರಾ? ಸರ್, ಮಾಧ್ಯಮ ಮಿತ್ರರು, ಪ್ರೆಸ್ ಮೀಡಿಯಾ ಅವರು ಪ್ರತಿಯೊಬ್ಬರು ಬಂದು ನಮ್ಮ ಕರೆಗೆ ಬಂದು ಇವತ್ತಿನ ಮಾಧ್ಯಮ ಒಂದು ಪ್ರೆಸ್ ಮೀಟ್ಗೆ ಭಾಗವಹಿಸೋದಕ್ಕೆ ಎಲ್ಲರೂ ನನ್ನ ಧನ್ಯವಾದ. ಥ್ಯಾಂಕ್ ಯು.